ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಕರ್ನಾಟಕ ಸಿಇಟಿ ಯಾವ ತರ ಸಿದ್ಧಪಡಿಸಿಕೊಳ್ಳಬೇಕಾದ ದಾಖಲೆಗಳು ಅಂದ್ರೆ ಡಾಕ್ಯುಮೆಂಟ್ಸ್ ಯಾವ ತರ ಇಟ್ಕೋಬೇಕಂತಂದ್ರೆ ಫಸ್ಟ್ ನೇಮ್ ನೋಡಿ, ಇಲ್ಲಿ ಕೊಟ್ಟಿರುವಂತ ಏನೇನ್ ಕಂಡೀಷನ್ಸ್ ಕೊಟ್ಟ ನೋಡ್ರಿ. ಫಸ್ಟ್ ಒನ್ ಏನದ, ಸಿಇಟಿ 2021 ಕ್ಕೆ ಭರ್ತಿ ಮಾಡಿರುವ ಅಂತಿಮವಾಗಿ ಸಲ್ಲಿಸುವ ಪ್ರತಿ, ಅದು ಬೇಕೇ ಬೇಕು ಕಂಪಲ್ಸರಿ. ಯಾವುದು ಇನ್ನೊಂದು ನೋಡ್ರಿ, ಸಿಇಟಿ 2021 ಕ್ಕೆ ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ, ಒಂದು ಕಾಪಿ. ಹೌದಾ, ಏನು ಫಿಲ್ಅಪ್ ಮಾಡಿರ್ತಿಲ್ಲ ಅದೊಂದು ಕಾಪಿ ಇರ್ಬೇಕು ನಿಮ್ದು, ಯಾವುದು ಸಿಇಟಿ. ಸೆಕೆಂಡ್ ನೋಡ್ರಿ ಏನದ, ಸಾಮಾನ್ಯ ಪ್ರವೇಶ ಪರೀಕ್ಷೆ 2021 ಈ ಮೂಲ ಪ್ರವೇಶ ಪತ್ರ ಅಂದ್ರೆ ಹಾಲ್ ಟಿಕೆಟ್ ಇರ್ಲೇಬೇಕು ಕಂಪಲ್ಸರಿ. ಯಾವುದು ಫಸ್ಟ್ ಒನ್, ನೀವು ಏನ್ ಡಾಕ್ಯುಮೆಂಟ್ಸ್ ಏನು ಇದೆ ಯಾವ್ದು ಅಪ್ಲಿಕೇಶನ್ ಮಾಡೋದಿಲ್ಲ ಅದ್ರದೊಂದು ಕಾಪಿ ಇರಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಹಾಲ್ ಟಿಕೆಟ್ ಇರ್ಬೇಕು. ಥರ್ಡ್ ಒನ್ ನೋಡಿ, SSLC ಅಥವಾ 10ನೇ ತರಗತಿ ಅಂಕಪಟ್ಟಿ ಅಂದ್ರೆ SSLC ಏನದಲ್ಲ ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ನೆಕ್ಸ್ಟ್ ಫೋರ್ತ್ ಏನ್ ನೋಡ್ರಿ, 2ನೇ PUC ಅಂದ್ರೆ ಅಥವಾ 12ನೇ ತರಗತಿ ಅಂಕಪಟ್ಟಿ. ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕೆಳಗೆ ಏನ್ ಕೊಟ್ಟ ನೋಡ್ರಿ ನೋಟ್, ಒಂದು ವೇಳೆ ಸಂಬಂಧಪಟ್ಟ ಮಂಡಳಿಗಳಿಂದ ಯಾವುದು 2021ನೇ ವರ್ಷಕ್ಕೆ ಸಂಬಂಧಿಸಿದ ಅರ್ಹತಾ ಪರೀಕ್ಷೆಯ ಮೂಲ ಅಂಕಪಟ್ಟಿಯನ್ನು ಪಡೆಯದೇ ಇದ್ದ ಪಕ್ಷದಲ್ಲಿ ಆಗ ತಾನು ಯಾವ ಶಿಕ್ಷಣ ಸಂಸ್ಥೆಯ ದ್ವಿತೀಯ PUC ಅಥವಾ 12ನೇ ತರಗತಿಯ ಉತ್ತೀರ್ಣರಾಗಿರುವರೋ ಆ ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲರಿಂದ ತನ್ನ ತಾತ್ಕಾಲಿಕ ಅಂಕಪಟ್ಟಿಯನ್ನು ಮೇಲೆ ಸಹಿ ಮಾಡಿಸಬೇಕು. ಹೌದಾ, ಮತ್ತು ಇಲ್ಲಿ ಅಬ್ಸರ್ವ್ ಮಾಡಿ ಬಹಳ ಇಂಪಾರ್ಟೆಂಟ್ ಏನ್ ಕೊಟ್ಟ ನೋಡ್ರಿ, ಇಂಟರ್ನೆಟ್ ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಅಂಕಪಟ್ಟಿಗಳನ್ನು ಪರಿಗಣಿಸುವುದಿಲ್ಲ ಅಂತ ಕೊಟ್ಟ. ಪರಿಗಣಿಸುವುದಿಲ್ಲ ಅಂತ ಅಂದ್ರೆ ನೀವೇನ್ ಮಾಡಬೇಕು, ಒಂದು ಫಾರ್ಮೆಟ್ ಇರ್ತದೆ, ಫಾರ್ಮೆಟ್ ಏನ್ ಮಾಡ್ರಿ ಅದರಲ್ಲಿ ನಿಮ್ಮ ಮಾರ್ಕ್ಸ್ ಅನ್ನು ಬರೆದು ಏನ್ ಮಾಡ್ಕೋಬೇಕು, ಪ್ರಾಂಶುಪಾಲರು ಅಂದ್ರೆ ಪ್ರಾಚಾರ್ಯರ ಕಡೆ ಏನ್ ಮಾಡ್ಬೇಕು ಸಹಿ ಮಾಡ್ಕೊಳ್ಬೇಕು. ಅಂದ್ರ ಅದು ವ್ಯಾಲಿಡ್ ಆಗ್ತದ. ಇಲ್ಲ ಅಂದ್ರೆ ಇಂಟರ್ನೆಟ್ ಡೌನ್ಲೋಡ್ ಮಾಡಿಕೊಂಡಿರುವ ಅಂಕಪಟ್ಟಿಗಳನ್ನು ಪರಿಗಣಿಸುವುದಿಲ್ಲ ಅಂತ ಹೇಳ್ಬಿಟ್ರೆ ನೋಡ್ರಿ ಅಡ್ವಾನ್ಸ್ ಆಗಿಲ್ಲ. ಯಾವುದು ಫೋರ್ತ್ ಒಳಗ ಸೆಕೆಂಡ್ ಕಂಡೀಷನ್ ಅದಲ್ಲ. ಹೌದಾ, ಅಂದ್ರೆ ನೀವು ಒಂದು ಫಾರ್ಮೆಟ್ ಇರ್ತತೆ, ಯಾವುದು PU ಬೋರ್ಡ್ದ ಒಂದು ಫಾರ್ಮೆಟ್ ಇರ್ತದ. ಆ ಫಾರ್ಮೆಟ್ ದಾಗ ಏನ್ ಮಾಡ್ಬೇಕು, ನಿಮ್ಮ ಮಾರ್ಕ್ಸ್ ಎಷ್ಟೆಷ್ಟು ಬಿದ್ದು ಬರೆದು ಏನ್ ಮಾಡ್ಬೇಕು ಪ್ರಾಚಾರ್ಯ ಕಡೆ ಸೈನ್ ಮಾಡಿಸ್ಕೋಬೇಕು. ಅರ್ಥ ಆಯ್ತ್ರಿ? ಇನ್ನ ನೆಕ್ಸ್ಟ್ ನೋಡಿ, ಯಾವ್ದು ಸೆವೆಂತ್ ಒನ್ ಅಂದ್ರೆ ಫಿಫ್ತ್ ಒನ್ ಏನದ, ಇಲ್ಲ ಫಿಫ್ತ್ ಒನ್ ಏನ್ ಕೊಡ ನೋಡ್ರಿ, 7 ವರ್ಷ ವ್ಯಾಸಂಗ ಪ್ರಮಾಣ ಪತ್ರ ಇರ್ಬೇಕು. ಯಾವ್ದಂದ್ರೆ 7 ವರ್ಷ ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್. ಹೆಂಗದಂದ್ರ 1ರಿಂದ 12ನೇ ತರಗತಿವರೆಗೆ ಒಟ್ಟು 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ ಅಥವಾ ಹೆಂಗದ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಥವಾ ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರ ಮೇಲೂ ರುಜು ಸಹಿ ಹೊಂದಿರುವುದು SSLC ಅಥವಾ PUC ಒಳಗೊಂಡಂತೆ. ಅಂದ್ರೆ PUC ಮತ್ತು SSLC ಒಳಗೆ ಇರ್ಬೇಕು. ಅಂದ್ರೆ ಈಗ 1 to 12 ಒಳಗೆ ಅಂದ್ರೆ 1 to 12 ಒಟ್ಟು 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಅದು ಹೆಂಗಿರ್ಬೇಕು, BO or DVP ಆಫೀಸರ್ ಸಹಿ ಆಗ್ಲೇಬೇಕು. ಇಲ್ಲಿ ನೋಡ್ರಿ, ಶಿಕ್ಷಣ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರ ಮೇಲೆ ರುಜು ಕಂಪಲ್ಸರಿ ಸಹಿ ಆಗ್ಲೇಬೇಕು. ಯಾವುದು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಮೇಲೆ. ಈ ಸ್ಟಡಿ ಸರ್ಟಿಫಿಕೇಟ್ ಮೇಲೆ ನಿಮ್ ಸಹಿ ಆಗ್ಲಿಲ್ಲ ಅಂದ್ರೆ ನಿಮ್ದು ವ್ಯಾಲಿಡ್ ಆಗಲ್ಲ, ರಿಜೆಕ್ಟ್ ಆಗ್ತದ. ನೆಕ್ಸ್ಟ್ ನೋಡಿ, 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ CBSE ಅಥವಾ ICSE ಅಭ್ಯರ್ಥಿಗಳಿಗೆ ಮೇಲು ರುಜು ಅಗತ್ಯ ಇರುವುದಿಲ್ಲ. ಯಾರಿಗಂದ್ರ CBSE ದವ್ರಿಗೆ ಮತ್ತು ICSE ವಿದ್ಯಾರ್ಥಿಗಳಿಗೆ ಏನಂತಲ್ಲ ಅಭ್ಯರ್ಥಿಗಳಿಗೆ ಅವ್ರಿಗೆ ಅವಶ್ಯಕತೆ ಇರಲ್ಲ. ಯಾವುದು ಶಿಕ್ಷಣಾಧಿಕಾರಿಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರ ಸಹಿ ಇರುವುದಿಲ್ಲ ಅವಶ್ಯಕತೆ. ನೆಕ್ಸ್ಟ್ ನೋಡಿ, ಮುಂದಿನ ಪುಟಗಳಲ್ಲಿ ವ್ಯಾಸಂಗ ಪ್ರಮಾಣ ಪತ್ರ ವಿನ್ಯಾಸವನ್ನು ನೀಡಲಾಗುವುದು. ಅಂದ್ರೆ ನೀವು ಬ್ರೋಚರ್ ಕೊಟ್ಟ ಲಾಸ್ಟ್ಗೆ ಅದು ಯಾವ್ಯಾವ ವ್ಯಾಸಂಗ ಪ್ರಮಾಣ ಪತ್ರ ಯಾವ್ಯಾವ ತರ ಫಾರ್ಮೆಟ್ ಅದ, ಆ ಫಾರ್ಮೆಟ್ ಏನ್ ಮಾಡ್ರಿ ನೀವು ಪ್ರಿಂಟ್ ತಕ್ಕೊಂಡು ಅದೇ ತರನ ಫಾರ್ಮೆಟ್ ರೆಡಿ ಮಾಡ್ಕೋಬೇಕು. ಇವು ಏನಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಏನಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಈ ಮುಂದಿನ ದಾಖಲೆಗಳನ್ನು ಅನ್ವಯವಾಗುವಂತಿದ್ದ ಪಕ್ಷದಲ್ಲಿ ಮಾತ್ರ ಸಿದ್ಧಿಪಡಿಸಿಕೊಳ್ಳಬೇಕು. ಅಂದ್ರೆ ನಿಮ್ದು ಈ ಕೋಟಾದ ಬರ್ತಿತ್ತಂದ್ರ ಅಷ್ಟೇ ನೀವು ಏನಲ್ಲ ರೆಡಿ ಮಾಡ್ಕೊಳ್ರಿ. ಯಾವ್ದು ಸೂಪರ್ ನ್ಯೂರಿ ಕೋಟಾ ಅಂದ್ರೆ ಎಸ್ ಎನ್ ಕ್ಯೂ ಕೋಟಾದವ್ರು ಇದ್ದವ್ರು ಇತ್ತಂದ್ರ ಇದು ರೆಡಿ ಮಾಡ್ಕೊಳ್ರಿ. ಸಂಖ್ಯಾತೀತ ಕೋಟಾ ಅಂತಂತಾರ. ಅಲ್ಲಿಗೆ ಅಬ್ಸರ್ವ್ ನೋಡಿ, ಇದು ಕೋಟಾದ ಏನಾದ್ರು ಸಂಬಂಧಪಟ್ಟ ತಹಶೀಲ್ದಾರ್ ಅವರಿಂದ ಪಡೆದುಕೊಂಡಿರುವ ಆದಾಯ ಪ್ರಮಾಣ ಪತ್ರ ಇರ್ಬೇಕು. ಮತ್ತೆ ಇದು ಯಾವ್ದು ತಹಶೀಲ್ದಾರ್ ಆಫೀಸ್ ನಿಂದ ಒಂದು ಪಡ್ಕೊಂಡಿರ್ಬೇಕಿದ್ರು. ಯಾವ್ದು ಎಸ್ ಎನ್ ಕ್ಯೂ ಕೋಟಾದ ಇವನ್ನೇದ್ ಏನ್ ಕೊಟ್ರ ನೋಡ್ರಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲಾ ವರ್ಗದ ಅಭ್ಯರ್ಥಿಗಳು ಸಂಖ್ಯಾಧಿಕ ಕೋಟಾ ಸೀಟುಗಳು ಅರ್ಹತರಾಗುತ್ತಾರೆ. ಎರಡನೇದು SC ST ಪ್ರವರ್ಗ ಅಂದ್ರೆ SC ಮತ್ತು ST ಮತ್ತು ಕ್ಯಾಟಗರಿ 1 ಮತ್ತು ಸಾಮಾನ್ಯ ವರ್ಗದವರು ಪ್ರತ್ಯೇಕವಾಗಿ ಆದಾಯ ಪ್ರಮಾಣ ಪತ್ರ ಸಿದ್ಧಪಡಿಸಿಕೊಳ್ಳಬೇಕು. ಅಂದ್ರೆ SC ST ಏನದಲ್ಲ ಕ್ಯಾಟಗರಿ 1 ಮತ್ತು ಸಾಮಾನ್ಯ ವರ್ಗದವ್ರು ಯಾರು 2A 2B ಅದು ಅಂತವ್ರು ಏನಲ್ಲ ಆದಾಯ ಪ್ರಮಾಣ ಪತ್ರ ಸಿದ್ಧಪಡಿಸಿಕೊಳ್ಬೇಕು ಸಪರೇಟ್ ಆಗಿ. ಇನ್ನು ನೆಕ್ಸ್ಟ್ ನೋಡ್ರಿ, ಅರ್ಹತ 2A 2B 3A 3B ಅಭ್ಯರ್ಥಿಗಳು ಅವರ ಜಾತಿ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸುವ ಆದಾಯ ಪ್ರಮಾಣ ಪತ್ರವನ್ನು ಸಂಖ್ಯಾಧಿಕ ಕೋಟಾ ಸೀಟುಗಳಿಗೆ ಪರಿಗಣಿಸಲಾಗುವುದು. ಮುಂದಿನ ಪುಟಗಳಲ್ಲಿ ಪ್ರಮಾಣ ಪತ್ರದ ವಿನ್ಯಾಸವನ್ನು ನೀಡಲಾಗುವುದು. ಅಂದ್ರೆ ನಿಮ್ದು 2A 2B ಏನದಲ್ಲ ಲಾಸ್ಟ್ ಇದಕ್ಕೆ ನಿಮ್ಗೆ ಫಾರ್ಮೆಟ್ ಕೊಟ್ರ ನಮ್ ಗೋಚರ್ದಾಗ ಅದ ಡೌನ್ಲೋಡ್ ಮಾಡ್ಕೊಡ್ರಿ. ಅದೇ ತರನ ಪ್ರಿಂಟ್ ಹಾಕೊಂಡ್ ಏನ್ ಮಾಡ್ರಿ ಫಿಲಪ್ ಮಾಡ್ಕೊಡ್ರಿ. ಅಥ ಅರ್ಥೈತ್ರಿ. ಇನ್ ನೆಕ್ಸ್ಟ್ 7ನೇದು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ. ಅದು ಹೆಂಗಿರ್ಬೇಕು, 1ನೇ ತರಗತಿಯಿಂದ 10ನೇ ತರಗತಿವರೆಗೆ 10 ಪೂರ್ಣಾವಧಿಕ ಶೈಕ್ಷಣಿಕ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದ ರಾಜ್ಯದ ಹೊರಗಡೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಶಿಕ್ಷಣಾಧಿಕಾರಿಗಳು ಮೇಲುರುಜಿ ಮಾಡಿರುವ ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರ ಸಿದ್ಧಪಡಿಸಿಕೊಳ್ಳಬೇಕು. ಇದು ಮುಂದಿನ ಅಂದ್ರ ಪುಟಗಳಲ್ಲಿ ಪ್ರಮಾಣ ಪತ್ರ ಅಂದ್ರೆ ಇದನ್ನು ಬ್ರೋಚರ್ದ ಲಾಸ್ಟ್ ಗೆ ಕೊಟ್ಟ ಫಾರ್ಮೆಟ್. ಯಾವ್ದು ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್. ಈ ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ ಹೆಂಗ್ ಎದ್ರ ಸಹಿ ಆಗ್ಬೇಕಂದ್ರ ಶಿಕ್ಷಣ ಅಂದ್ರೆ BO ಆಫೀಸರ್ ಅಂದ್ರೆ ಶಿಕ್ಷಣಾಧಿಕಾರಿಗಳು ಮೇಲೂ ಕಂಪಲ್ಸರಿ ಸಹಿ ಆಗ್ಲೇಬೇಕು. ಯಾವ್ದು ಸಹಿ ಅಬ್ಸರ್ವ್ ಮಾಡಿ ಸಹಿ ಆಗ್ಲೇಬೇಕು. ಯಾವ್ದು ಯಾವ್ದು BO ಆಫೀಸರ್ ಶಿಕ್ಷಣ ಅದು ಯಾವ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲುರುಜು ಅಂದ್ರೆ ಸಹಿ ಆಗ್ಲೇಬೇಕು. ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂದ್ರೆ ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರ. ಹೌದಾ, ಕ್ಲಿಯರ್? ಇನ್ನ ನೆಕ್ಸ್ಟ್ ಯಾವ್ದು ಇದಾಯ್ತು. ಇನ್ನ ನೆಕ್ಸ್ಟ್ ಬರ್ತದ ಯಾವ್ದು ಗ್ರಾಮೀಣ ಪ್ರಮಾಣ ಪತ್ರ. ಇಲ್ಲಿ ನೋಡಿ, ಗ್ರಾಮೀಣ ಪ್ರಮಾಣ ಪತ್ರ ಅಂದ್ರೆ ರೂರಲ್ ವ್ಯಾಸಂಗ ಪ್ರಮಾಣ ಪತ್ರ. 1ನೇದು ಏನ್ ಕೊಟ್ಟ ನೋಡ್ರಿ, ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964 ಅಥವಾ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ 1976 ಹೇಳಿರುವಂತೆ ಬೃಹತ್ ನಗರ ಪ್ರದೇಶ, ಸಣ್ಣ ನಗರದ ಪ್ರದೇಶ ಅಥವಾ ಪರಿವರ್ತನೆಯ ಹಂತದಲ್ಲಿರುವ ಪ್ರದೇಶಗಳನ್ನು ಹೊರತುಪಡಿಸಿ ಕರ್ನಾಟಕದ ರಾಜ್ಯದಲ್ಲಿನ ಇತರ ಪ್ರದೇಶಗಳಲ್ಲಿ ಇರುವ ಶಿಕ್ಷಣ ಸಂಸ್ಥೆಯ 1ನೇ ತರಗತಿಯಿಂದ 10ನೇ ತರಗತಿವರೆಗೆ 10 ಪೂರ್ಣ ಅವಧಿ ಶೈಕ್ಷಣಿಕ ವರ್ಷಗಳವರೆಗೆ ವ್ಯಾಸಂಗ ಮಾಡಿರುವಂತಹ ಗ್ರಾಮೀಣ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆ ರುಜು ಮಾಡಿರುವ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ. ಅಂದ್ರೆ ವ್ಯಾಸಂಗ ಪ್ರಮಾಣ ಪತ್ರ ಅಂದ್ರೆ ನೀವು 1 to 10th ಏನದ ರೂರಲ್ ದ ಕಲ್ತಿರ್ತಿರಲ್ಲ, ಆ ಕಲ್ತಿದ್ದ ಸರ್ಟಿಫಿಕೇಟ್ ಮೇಲೆ ಏನದ ಶಿಕ್ಷಣ ಕ್ಷೇತ್ರಾಧಿಕಾರಿಗಳ ಮೇಲು ರುಜು ಅಂದ್ರೆ ಸಹಿ ಆಗ್ಲೇಬೇಕು. ಇದ್ರ ಸಹಿ ಆಗ್ಲೇಬೇಕು. ಯಾವ್ದು ಶಿಕ್ಷಣ ಕ್ಷೇತ್ರಾಧಿಕಾರಿಗಳ ಅಂದ್ರೆ BO ಆಫೀಸ್ ಸಹಿ ಆಗ್ಲೇಬೇಕು. ಯಾವ್ದು ಗ್ರಾಮೀಣ ಅಂದ್ರೆ ರೂರಲ್. ಹೌದಾ, ನೆಕ್ಸ್ಟ್ ಏನ್ ಕೊಟ್ಟ ನೋಡ್ರಿ, ಜಾತಿ ಪ್ರಮಾಣ ಪತ್ರ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಅಂದ್ರೆ ಚಾಲ್ತಿ ಒಳಗಿರ್ಬೇಕಂದ್ರ ವ್ಯಾಲಿಡಿಟಿ ಇರ್ಬೇಕಲ್ಲಿ. ಚಾಲ್ತಿ ಅಂದ್ರ ವ್ಯಾಲಿಡಿಟಿ. ಏನ್ ಕೊಟ್ಟ ನೋಡ್ರಿ, ಮೀಸಲಾತಿ ಪ್ರಯೋಜನಗಳನ್ನು ಕೋರುವುದಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ತಹಶೀಲ್ದಾರ್ ಅವರಿಂದ ಪಡೆದಿರುವ ಜಾತಿ ಪ್ರಮಾಣ ಪತ್ರ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರಗಳು. ಏನ್ ಕೊಟ್ಟ ನೋಡ್ರಿ ಬ್ರಾಕೆಟ್ ದಲ್ಲಿ ಅಧಿಕಾರ ವ್ಯಾಪ್ತಿಯಲ್ಲಿರುವ ಸಂಬಂಧಪಟ್ಟ ತಹಶೀಲ್ದಾರ್ ಅವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳ ನಮೂನೆ ಡಿ ನಲ್ಲಿ ಮತ್ತು ವರ್ಗದ 1ರ ಅಭ್ಯರ್ಥಿಗಳ ನಮೂನೆ ಇ ನಲ್ಲಿ ಹಾಗೂ ಇತರ ಹಿಂದುಳಿದ ವರ್ಗಗಳಾದ 2A 2B 3A ಮತ್ತು 3B ಗಳಂತಹ ಅಭ್ಯರ್ಥಿಗಳು ನಮೂನೆ ಎಫ್ ನಲ್ಲಿ ನೀಡಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಅಂದ್ರೆ ಲಾಸ್ಟ್ ನಿಮಗೆ ಕೊಟ್ಟಾನ ಯಾವ್ದು ಡಿ ನಮೂನಿ ಇ ನಮೂನಿ ಎಫ್ ದೊಳಗ ಏನೇನ್ ಫಾರ್ಮೆಟ್ ಅದಲ್ಲ ಅದ್ರ ಪ್ರಕಾರ ತೋರಿ. ನಮೂನೆ ಎಫ್ ಇತ್ತಂದ್ರ 2A 2B 3A ಮತ್ತು 3B ತೋಡ್ರಿ. ನಮೂನೆ ಇ ಇತ್ತಂದ್ರೆ ಕ್ಯಾಟಗರಿ 1 ಅಂತ ತೋಡ್ರಿ. ನಮೂನೆ ಡಿ ಇತ್ತಂದ್ರೆ SC ST ದವ್ರ ತೋಡ್ಬೇಕಾಗ್ತದೆ. ಇದು ಬಾಳ್ ಕೇರ್ಫುಲ್ ಆಯ್ತು ತೋರಿ. ಮತ್ತೊಂದು ಇನ್ಸ್ಟ್ರಕ್ಷನ್ ಕೊಟ್ರ ಸೂಚನೆ ನೋಟಿಸ್ ಏನ್ ಕೊಟ್ರ ಅಲ್ಲದೆ ಮೀಸಲು ಪ್ರವರ್ಗದಡಿಯಲ್ಲಿರುವ ಸೀಟುಗಳನ್ನು ಯಾವುದು ಕೋರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಅಂದ್ರೆ SC ST ಕ್ಯಾಟಗರಿ 1 ಸೇರಿರುವ ವಿದ್ಯಾರ್ಥಿಗಳು ಅಧಿಕಾರ ವ್ಯಾಪ್ತಿಯ ತಹಸೀಲ್ದಾರರವರು ನೀಡಿರುವ ಆದಾಯ ಪ್ರಮಾಣ ಪತ್ರ ಬೋಧನ ಶುಲ್ಕ ಯಾವುದು ಮರುಪಾವತಿ ಮತ್ತು ಭಾರತದ ಸರ್ಕಾರದ ವಿದ್ಯಾರ್ಥಿ ವೇತನ ಪ್ರಯೋಜನ ಪಡೆಯುವುದಕ್ಕಾಗಿ. ಹೌದಾ, ನೆಕ್ಸ್ಟ್ ಏನ್ ಕೊಡೋಣ ಆದರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಾಗ ಮೀಸಲಾತಿ ಪ್ರಯೋಜನವನ್ನು ಕೋರಿದ್ದ ಪಕ್ಷದಲ್ಲಿ ಮಾತ್ರ ಅವರ ಜಾತಿ ಪ್ರವರ್ಗ ಮತ್ತು ಆದಾಯ ಸೌಲಭ್ಯಗಳನ್ನು ಕೋರಲು ಅರ್ಹರಾಗಿರ್ತಾರೆ. ಹೌದಾ, ಇದು ಬಹಳ ಕೇರ್ಫುಲ್ ಆಗಿ ನೋಡ್ಕೊಡ್ರಿ. ನಿಮ್ದು ಸರ್ಟಿಫಿಕೇಟ್ ಯಾವ್ದಾರ ಬರ್ತದ. ಇನ್ನು ನೆಕ್ಸ್ಟ್ ಯಾವ್ದು 15 371J ಅಂದ್ರ ಹೈದರಾಬಾದ್ ಕರ್ನಾಟಕ ಪ್ರದೇಶ ಮೀಸಲಾತಿ ಅಂದ್ರ ಹೈದರಾಬಾದ್ ಕರ್ನಾಟಕ ಪ್ರದೇಶ ಮೀಸಲಾತಿ ಅನುಚ್ಛೇದ 371J ಅನ್ನು ಕೋರಿರುವ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಉಪ ವಿಭಾಗದ ಅಧಿಕಾರಿ ಅಂದ್ರ ಅಸಿಸ್ಟೆಂಟ್ ಕಮಿಷನರ್ ಅವರು ಅನುಬಂಧ A ಅಂತ ಕೊಡ್ತಾರ. ಹೌದಾ, ಅರ್ಹತಾ ಪ್ರಮಾಣ ಪತ್ರ ನಿಯಮ 3(3) ರಲ್ಲಿ ನೀಡಿರುವ ಪ್ರಮಾಣ ಪತ್ರ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಕಡೆ ಹೋಗಿ ಏನ್ ಇಸ್ಕೋಬೇಕು ನೀವು ಯಾವ್ದು ಹೈದರಾಬಾದ್ ಕರ್ನಾಟಕದಾಗ ಏನ್ ಕಲ್ತಿದ್ರ ಅಂದ್ರ ಆ ಕೋಟಾದಾಗ ಬರ್ತಿದ್ರ ಅದ ಏನ್ ಮಾಡಬೇಕು ಅಸಿಸ್ಟೆಂಟ್ ಕಮಿಷನರ್ ಕಡೆ ಏನು ನಿಮ್ಮ ಯಾವ್ದು ಹೈದರಾಬಾದ್ ಕೋಟಾದ ಪ್ರವೇಶ ಪತ್ರ ಏನು ತೆಗೆದುಕೊಳ್ಬೇಕು. ಮತ್ತು ಇನ್ನೊಂದ್ ಏನ್ ಕೊಡ ನೋಡ್ರಿ 11th 1 ತಂದೆ ತಾಯಿ ಅಥವಾ ಪೋಷಕರು ವಾಸಸ್ಥಳ ಅಥವಾ ವ್ಯಾಸಂಗ ಅಥವಾ ಉದ್ಯೋಗದ ಆಧಾರದ ಮೇಲೆ ಸರ್ಕಾರಿ ಸೀಟುಗಳಿಗೆ ಸಂಬಂಧಿಸಿದಂತ ಅರ್ಹತೆಯನ್ನು ಕೋರುವ ವಿದ್ಯಾರ್ಥಿಗಳು ಅವರ ತಂದೆ ತಾಯಿ ಅಥವಾ ಪೋಷಕರು ವ್ಯಾಸಂಗ ಪ್ರಮಾಣ ಪತ್ರ ಅಥವಾ ತಂದೆ ತಾಯಿ ಅಥವಾ ಪೋಷಕರ ಸ್ವಂತ ಪಟ್ಟಣ ಅಥವಾ ಸ್ವಂತ ಊರಿನ ಪ್ರಮಾಣ ಪತ್ರ ಅಥವಾ ತಂದೆ ತಾಯಿ ಅಥವಾ ಪೋಷಕರ ವಾಸ ಸ್ಥಳದ ಪ್ರಮಾಣ ಪತ್ರ ಅಥವಾ ತಂದೆ ತಾಯಿ ಅಥವಾ ಪೋಷಕರ ಉದ್ಯೋಗ ಪ್ರಮಾಣ ಪತ್ರ ಅಥವಾ ತಂದೆ ತಾಯಿ ಅಥವಾ ಪೋಷಕರ ಸಂಚಿತ ದಾಖಲೆ ಅಥವಾ ತಂದೆ ತಾಯಿ ಅಥವಾ ಪೋಷಕರ ಅಂಕಪಟ್ಟಿ ಮೊದಲಾದವುಗಳು ಅಂದ್ರೆ ತಂದೆ ತಾಯಿ. ಹೌದಾ, ತಂದೆ ತಾಯಿ ಏನದಲ್ಲ ಸ್ವಂತ ಪಟ್ಟಣದ ಅಂದ್ರೆ ಸ್ವಂತ ಊರಾಗಿದ್ರೆ ಅವು ಏನದಲ್ಲ ಒಂದಿಷ್ಟು ಪ್ರಮಾಣ ಯಾವುದು ಪೋಷಕರ ಅಂಕಪಟ್ಟಿ ಹೊಂದಿರ್ಬೇಕು. ಅಂದ್ರೆ ಇವು ಒಂದು ಸರ್ಟಿಫಿಕೇಟ್ ಇರ್ಬೇಕು ಯಾವುದು ಪ್ರಮಾಣ ಪತ್ರಗಳು ಅಂದ್ರೆ ಜಾಬ್ ಮಾಡ್ತಿದ್ರ ಅಥವಾ ಒಂದೇ ಕಾನ್ಸ್ಟೆಂಟ್ ಅಂದ್ರೆ ಅದು ನಿಮ್ಮ ಬರ್ತ್ ಪ್ಲೇಸ್ ಅಂತ ಅಂತೀವಲ್ಲ ತಂದೆ ತಾಯಿ ಅಲ್ಲೇ ಏನದ ಅದಿರ ಅನ್ನೋದಕ್ಕೋಸ್ಕರ ಒಂದು ಏನದಲ್ಲ ಸರ್ಟಿಫಿಕೇಟ್ ಬೇಕು. ಇನ್ನು ನೆಕ್ಸ್ಟ್ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಕೋಟಾದ ಅಡಿಯಲ್ಲಿ ಅರ್ಹತೆ ಕೋರುವಂತ ಅಭ್ಯರ್ಥಿಗಳು ಬ್ರಾಕೆಟ್ ಕೊಟ್ಟ ತಮ್ಮ ಮಾತೃ ಭಾಷೆ ಬಗ್ಗೆ ಯಾವುದು ಯುಕ್ತವಾಗಿ ಘೋಷಿಸಿರುವ ಅಫಿಡೇಟಿವ್ ಅದ ಖಂಡ C ಮತ್ತು D ಇದರಲ್ಲಿ ಯೂಸ್ ಮಾಡ್ಕೋಬೇಕು. ಈ ಕೋಟಾದಾಗ ಏನದಲ್ಲ ಈ ಖಂಡ C ಮತ್ತು D ಏನದಲ್ಲ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಇದು ಮೀಸಲಾತಿ ಇರ್ತದೆ. ಇನ್ನು ನೆಕ್ಸ್ಟ್ 13ನೇ ಜಮ್ಮು ಮತ್ತು ಕಾಶ್ಮೀರದ ಯಾವುದು ವಲಸಿಗರ ಕೋಟಾದ ಅಡಿಯಲ್ಲಿ ಸರ್ಕಾರ ಸೀಟುಗಳಿಗೆ ಸಂಬಂಧಿಸಿದಂತೆ ಅರ್ಹತೆಯನ್ನು ಕೋರುವ ವಿದ್ಯಾರ್ಥಿಗಳು ಅಧಿಕಾರ ವ್ಯಾಪ್ತಿ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ದಂಡಾಧಿಕಾರಿ ಅಥವಾ ಪುನರ್ವಸತಿ ಆಯುಕ್ತರು ನೀಡಿರುವ ಗುರುತಿನ ಚೀಟಿ ಅಂದ್ರೆ ನಿಮ್ಗೊಂದು ಒಂದು ID ಕಾರ್ಡ್ ಕೊಟ್ಟಿರ್ತಾರೆ ಯಾವುದು ಜಮ್ಮು ಮತ್ತು ಕಾಶ್ಮೀರ ವಲಸೆಯವರು ಬಂದವ್ರಿಗೆ ಅಂತವ್ರಿಗೆ ಏನೆಲ್ಲ ಯಾರು ಕೊಡ್ತಾರನ್ನ ಅಧಿಕಾರಿ ವ್ಯಾಪ್ತಿ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ದಂಡಾಧಿಕಾರಿಗಳು ಕೊಡ್ತಾರ, ಪುನರ್ವಸತಿ ಆಯುಕ್ತರು ಅವ್ರು ಕೊಟ್ಟಿರ್ತಾರ. ಐಡಿ ಕಾರ್ಡ್ ಕಂಪಲ್ಸರಿ ಅದು ಬೇಕೇ ಬೇಕು. ಅದು ಆ ಕೋಟಾ ಈ ತರ ಏನಲ್ಲ ಸರ್ ಡಾಕ್ಯುಮೆಂಟ್ಸ್ ಏನ್ ಮಾಡ್ಕೋ ರೆಡಿ ಮಾಡ್ಕೋಬೇಕು. ಏನಲ್ಲ ಈ ತರ ಡಾಕ್ಯುಮೆಂಟ್ಸ್ ಯಾವುದು KCT ರೆಡಿ ಮಾಡ್ಕೋಬೇಕು. ಯಾವುದು ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡ್ಬೇಕಾದ್ರೆ ಈ ರೆಡಿ ಇಟ್ಕೊಂಡ್ರೆ ನಿಮ್ಗ ಏನಾದ್ರ ಕೌನ್ಸಿಲಿಂಗ್ ಟೈಮ್ ನಾಗ ನಿಮ್ಗೆ ಬಹಳ ಹೆಲ್ಪ್ ಆಗ್ತದ ಸ್ಟೂಡೆಂಟ್ಸ್. ಓಕೆ, ಇದೇ ತರನೇ ನೀವು ನಿಮಗೆ ಅಪ್ಡೇಟ್ ಕೊಡ್ತಿರ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.